नारायण सर्वगुरु जगदेकनाथ भक्त प्रिय सकल लोक नमस्कृत त्रैगुण्यवर्जितमजं विभुमद्यमीशं वंदे भवद्भ्रमरासुर सिद्धवंद्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। धर्म विज्ञान वैराग्य परमैश्वर्य शालिनः आनंद तीर्थ भगवत पादां वंदे निरंतरं। भवति यदनुभावादेण कोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वदसि धत्तां सन्निधिं मानसे च। नमोस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। नौमिन् न्यायसुधाधिकर्जयमुनीन् श्रीपादलट्सन्मणीन् व्यासार्यान् विविधागमभक्तिविकरान् श्रीपादिराजानपि वन्दे हंसवरान् प्रभूत्तमगुरून् वैदग्ध्यवरान्निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याविद्यकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। ವಾಯು ಮುಖ್ಯ ಧ್ಯೇಯ, ವಾಯುದೇವರು
ಜೀವರಲ್ಲಿ ಉತ್ತಮರು ಭಗವಂತನ ವಿಶೇಷ ಸನ್ನಿಧಾನ ಮಾತ್ರರಾದದ್ದರಿಂದ ಅಂತಹ ಹಿರಿಮೆ ವಾಯುದೇವರಿಗಿದೆ. ಇಷ್ಟು ಚಿಂತನೆ ಮಾಡಿದರೂ ಭಗವಂತನಿಗೆ ಬಹಳ ಪ್ರೀತಿಯಂತೆ, ಬಹಳ ಸಂತೋಷವಂತೆ. ದೇವರನ್ನು ಸರ್ವೋತ್ತಮ ಅಂತ ತಿಳಿದಾಗ ವಾಯುದೇವರಿಗೆ ಎಲ್ಲಿಲ್ಲದ ಸಂತೋಷ. ಹೀಗೆ ಹರಿವಾಯುಗಳಲ್ಲಿರುವಂತಹ ಅನನ್ಯವಾದ ಸಂಬಂಧ. ಹೀಗಾಗಿ ಭಗವಂತನ ಪರಮಭಕ್ತಾಗ್ರೇಸರಾದ ವಾಯುದೇವರನ್ನು, ಶ್ರೀಮದ್ ಆಚಾರ್ಯರನ್ನು ಜೀವೋತ್ತಮ ಅಂತ ತಿಳಿಯೋದು, ಸರಸ್ವತಿ ಭಾರತೀಯರು ರುದ್ರಾದಿ ದೇವತೆಗಳನ್ನು ತಾರತಮ್ಯ ಕ್ರಮದಲ್ಲಿ ವಿಷ್ಣು ಭಕ್ತಿಯ ತಾರತಮ್ಯಕ್ಕೆ ಅನುಗುಣವಾಗಿ ಅವರ ತಾರತಮ್ಯವನ್ನು ತಿಳಿದು ಅವರಲ್ಲಿ ಭಕ್ತಿಯನ್ನು ಮಾಡುವುದು ಕೂಡ ಭಗವಂತನಿಗೆ ಅತ್ಯಂತ ಪ್ರಿಯವಾದದ್ದು. ಯಾವ ದೇವತೆಗಳಲ್ಲಿಯೂ ತಾರತಮ್ಯ ಕ್ರಮದಲ್ಲಿ ನಾವು ಭಕ್ತಿ ಮಾಡುವುದಿಲ್ಲ, ದೇವರಲ್ಲಿ ಮಾತ್ರ ಭಕ್ತಿಯನ್ನು ಮಾಡುತ್ತೇವೆ, ಅದೂ ಕೂಡ ಭಗವಂತನಿಗೆ ಅಪ್ರಿಯ, ಬರೀ ಅಪ್ರಿಯ ಅಲ್ಲ. ಅಂತಹ ದೇವತೆಗಳನ್ನು ಪರಿತ್ಯಾಗ ಮಾಡಿ ಕೇವಲ ಭಗವಂತನ ಉಪಾಸನೆ ಮಾಡಿದವರಿಗೆ ತಮಸ್ಸೆ ಆಗ್ತದೆ ಎಂಬುದಾಗಿ ಶ್ರೀಮದ್ ಆಚಾರ್ಯರು ಹೇಳ್ತಾರೆ. ಕುರಿಯುರ್ ವಿಷ್ಣಾಮಿ ದ್ವೇಷಂ ದೇವಾಹ ದೇವಾಮಾನಿನಃ. ದೇವತೆಗಳ ತಿರಸ್ಕಾರವನ್ನು ಮಾಡಿದಾಗ ಭಗವಂತನ ಆದೇಶದಂತೆ ದೇವತೆಗಳಿಗೆ ಭಗವಂತನಲ್ಲಿ ಭಕ್ತಿ ಮಾಡುವುದು, ಭಕ್ತಿ ಮಾಡಿಸುವುದರೊಳಗೆ ಅಭಿರುಚಿ. ದೇವರನ್ನು ದ್ವೇಷ ಮಾಡುವುದೂ ಇಲ್ಲ, ಮಾಡಿಸುವುದೂ ಇಲ್ಲ. ಆದರೆ ದೇವರ ಆದೇಶ, ತಾರತಮ್ಯ ಕ್ರಮದಲ್ಲಿ ನಿಮ್ಮಲ್ಲಿ ಭಕ್ತಿಯನ್ನು ಮಾಡದೆ ಕೇವಲ ನನ್ನಲ್ಲಿ ಭಕ್ತಿಯನ್ನು ಮಾಡುವವರಾಗಿದ್ದರೆ ನೀವೇ ಅವರ ಬುದ್ಧಿಯಲ್ಲಿ ಪ್ರಚೋದನೆ ಮಾಡಿ ಅವರು ನನ್ನ ದ್ವೇಷ ಮಾಡುವ ಹಾಗೆ ಮಾಡಿ ಮನೆಗೆ ಅವರಿಗೆ ತಮಸ್ಸಾಗುವಂತೆ ಮಾಡಬೇಕು ಅಂತ ಭಗವಂತನ ಆದೇಶದಂತೆ ಅವರಲ್ಲಿಯೂ ದ್ವೇಷವನ್ನು ಹುಟ್ಟಿಸ್ತಾರೆ. ಹಾಗಾದರೆ ಅದು ಮನೆಗೆ ದೇವರಾದ್ಯಂತೆಯೇ ಮಾಡುತ್ತಾರೆ ಅಂದರೆ ದೇವರೇ ಮಾಡಿದಂತೆ. ಹಾಗಾದರೆ ದೇವರಿಗೆ ತನ್ನ ಭಕ್ತರಲ್ಲಿ ದೇವತೆಗಳಲ್ಲಿರುವ ಪ್ರೀತಿ ಎಷ್ಟು ಅದ್ಭುತವಾದದ್ದು. ಇದನ್ನು ನಾವು ಕಂಡಾಗ ಭಗವಂತನಲ್ಲಿಯೂ ವಾಯುದೇವರಲ್ಲಿಯೂ ಎಲ್ಲ ದೇವತೆಗಳಲ್ಲಿ ತಾರತಮ್ಯ ಕ್ರಮದಲ್ಲಿ ಭಕ್ತಿಯನ್ನು ಮಾಡಿ ಸರ್ವೋತ್ತಮತ್ವೇನ ತಾರತಮ್ಯಾಂತಗತ್ವೇನ ಕ್ರಮಾಂತಗತ್ವೇನ ತಾರತಮ್ಯದ ತುದಿಯಲ್ಲಿ ಭಗವಂತ ಇದ್ದಾನೆ ಅದನ್ನು ತಿಳಿದು ನಾವು ಭಗವಂತನಲ್ಲಿ ಭಕ್ತಿಯನ್ನು ಮಾಡಬೇಕು, ಸರ್ವೋತ್ಕೃಷ್ಟ ಭಕ್ತಿಯನ್ನು ಮಾಡಬೇಕು ಎಂಬುದಾಗಿ ಶಾಸ್ತ್ರ ನಮಗೆ ತಿಳಿಸಿ ಹೇಳಿದೆ. ಶ್ರೀಕೃಷ್ಣ ಪರಮಾತ್ಮನ ಕೆಲವು ಮಹಿಮೆಗಳನ್ನು, ನಿಮಗೆಲ್ಲ ಗೊತ್ತಿದ್ದ ಮಹಿಮೆಗಳನ್ನು ಚಿಂತನೆ ಮಾಡುವ ಮೆಲುಕು ಹಾಕುವ ಮೊದಲು ಒಂದೆರಡು ಭಗವಂತನ ಮಹಿಮೆಗಳನ್ನು ಇದೀಗ ಗೋವಿಂದಾಚಾರ್ಯರು ತಮ್ಮ ಉಪನ್ಯಾಸದಲ್ಲಿ ನಿರೂಪಣೆ ಮಾಡಿದ ವಿಷಯಗಳಿಗೆ ಸಂಬಂಧಪಟ್ಟಂತೆ ದೇವರ ಮಹಿಮೆಯನ್ನು ತಿಳಿಯೋಣ. ವೇದಗಳ ಬಗ್ಗೆ, ಉಪನಿಷತ್ತುಗಳ ಬಗ್ಗೆ ಹಾಗೂ ಅನೇಕ ಇನ್ನಿತರ ಗ್ರಂಥಗಳಲ್ಲಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಮಾಡುವ ಪ್ರಯೋಗಗಳ ಬಗ್ಗೆ ಬಹಳ ವಿಮರ್ಶಪೂರ್ವಕವಾಗಿ ಸಂಶೋಧನೆ, ಅಧ್ಯಯನ, ಚಿಂತನ ಇವುಗಳ ಹಿನ್ನೆಲೆಯಲ್ಲಿ ಗೋವಿಂದಾಚಾರ್ಯರು ಸುಂದರವಾದ ಉಪನ್ಯಾಸವನ್ನು ನೀಡಿದ್ದಾರೆ. ಅದರ ಹಿಂದೆ ಅವರು ಪಟ್ಟ ಪರಿಶ್ರಮ, ಅಧ್ಯಯನ, ಅನೇಕ ಗ್ರಂಥಗಳ ಪರಾಮರ್ಶ ಇವುಗಳೆಲ್ಲ ನಮಗೆ ಅರ್ಥವಾಗುತ್ತೆ. ನಿಜವಾಗಿಯೂ ಸ್ತುತ್ಯವಾದದ್ದು, ಅಭಿನಂದನೀಯವಾದದ್ದು ಹೌದು. ಅವರು ಮಾಡಿದ ಸಂಶೋಧನೆಗಳ ಬಗ್ಗೆ ಅನೇಕ ಶುದ್ಧ ಪ್ರತಿಗಳನ್ನು ಸಮಾಜಕ್ಕೆ ಒದಗಿಸುವುದರ ಬಗ್ಗೆ ತುಂಬ ಹೃದಯದ ಅಭಿನಂದನೆ
ಅಭಿಪ್ರಾಯಗಳನ್ನು ತಿಳಿಸುವ ಅಪೇಕ್ಷೆ ಇದೆ. ಶ್ರೀಮದ್ ಅನಂತ ತೀರ್ಥ ಭಗವತ್ಪಾದಾಚಾರ್ಯರ ದಿವ್ಯವಾದ ಜ್ಞಾನ, ಅವರ ವ್ಯಕ್ತಿತ್ವ, ಅದು ಜೀವೋತ್ತಮ ವ್ಯಕ್ತಿತ್ವ. ಎಲ್ಲ ವ್ಯಾಕರಣಕಾರರಿಗಿಂತಲೂ ಅತ್ಯುತ್ತಮನಾದ ಮಹಾವ್ಯಾಕರಣಾಂಬೋಧಿಯಲ್ಲಿ ವಿಹಾರ ಮಾಡುವಂತಹ ಜ್ಞಾನಿವರೆಣ್ಯರು ಪದವಾಕ್ಯ ಪ್ರಮಾಣ ಎಲ್ಲ ಶಾಸ್ತ್ರಗಳನ್ನು ತಿಳಿದವರಲ್ಲಿ ಅಗ್ರೇಸರರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ. ಪ್ರಸಿದ್ಧವಾದ ವ್ಯಾಕರಣಗಳ ದೃಷ್ಟಿಯಲ್ಲಿ ಶ್ರೀಮದಾಚಾರ್ಯರ ಗ್ರಂಥಗಳ ಪ್ರಯೋಗಗಳ ಬಗ್ಗೆ ಅಸಾಧುತ್ವವನ್ನು ಶಂಕೆ ಮಾಡುವುದು ಸರಿಯಲ್ಲ. ಪ್ರಸಿದ್ಧವಾದ ವ್ಯಾಕರಣ ಇದು ಶುದ್ಧವಾಗಿದ್ದರೂ ಕೂಡ ಪ್ರಸಿದ್ಧವಾದ ವ್ಯಾಕರಣದಲ್ಲಿ ಇಲ್ಲದೇ ಇರುವ ಮಹಾವ್ಯಾಕರಣಕ್ಕೆ ಸಂಬಂಧಪಟ್ಟ, ವೈದಿಕ ವ್ಯಾಕರಣಕ್ಕೆ ಸಂಬಂಧಪಟ್ಟ ಅನೇಕ ಪ್ರಯೋಗಗಳನ್ನು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತಮ್ಮದೇ ಆದಂತಹ ಸರ್ವಜ್ಞತ್ವದ ಹಿನ್ನೆಲೆಯಲ್ಲಿ ಮಾಡಿದ್ದುಂಟು. ಅವುಗಳನ್ನು ಶಿರಸ ವಹಿಸಿಕೊಳ್ಳಬೇಕು, ತಲವಾಗಿ ಆ ಪ್ರಯೋಗಗಳನ್ನು ಸಾಧುಗಳು ಎಂಬುದಾಗಿ ನಾವು ನಂಬಲೇಬೇಕು. ನಮ್ಮ ಅಲ್ಪವಾದ ಜ್ಞಾನಗಳಿಗೆ, ಅಲ್ಪವಾದ ಅಧ್ಯಯನಕ್ಕೆ ಅದು ಗೋಚರವಾಗಿಲ್ಲ ಅಂದ ಮಾತ್ರಕ್ಕೆ ಅದನ್ನು ಅಲ್ಲಗಳೆಯುವುದಲ್ಲ. ಇದು ನೂರಕ್ಕೆ ನೂರರಷ್ಟು ಸಿದ್ಧವಾದ ವಿಷಯ. ಆದರೆ ಶ್ರೀಮಠ ಟೀಕಾಕೃತ್ಪಾದರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಗ್ರಂಥಗಳನ್ನು ಪ್ರಸ್ತುತ ಪಡಿಸುವಂತಹ ಪ್ರಸಂಗದಲ್ಲಿ ತಮ್ಮ ಎದುರಿನಲ್ಲಿರುವಂತಹ ಆಡಿಯನ್ಸ್ ಶ್ರೀಮಠ ಟೀಕಾಕೃತ್ಪಾದರು ಇಟ್ಟುಕೊಂಡದ್ದು ಕೇವಲ ಮಾತ್ರವನ್ನಲ್ಲ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಜೀವೋತ್ತಮರು, ಇವರು ವಾಯುದೇವರ ಅವತಾರ ಹೌದು. ನಮಗೆ ಸಿಕ್ಕ ವ್ಯಾಕರಣಗಳಿಗೆ ಇವರ ಪ್ರಯೋಗಗಳು ಹೊಂದದೇ ಇದ್ದರೂ ಕೂಡ ನಮಗೆ ಸಿಗದ ಮಹಾವ್ಯಾಕರಣಕ್ಕೆ ಅನುಗುಣವಾಗಿ ಇವರ ಪ್ರಯೋಗಗಳು ಇರಬಹುದು, ಅಥವಾ ವೈದಿಕ ವ್ಯಾಕರಣಕ್ಕೆ ಅನುಗುಣವಾಗಿ ಮಹಾವ್ಯಾಕರಣ ಉಪಲಬ್ಧವಾಗದಿದ್ದರೂ ವೈದಿಕ ಎಷ್ಟೋ ಪ್ರಯೋಗಗಳು ಉಪಲಬ್ಧವಾದದ್ದರಿಂದ ಮಹಾಭಾರತದ ಇತಿಹಾಸ ಹಾಗೂ ಅನೇಕ ಪುರಾಣಗಳಲ್ಲಿ ಆರ್ಷವಾದಂತಹ ಪಾಣಿನೀಯ ವ್ಯಾಕರಣಕ್ಕೆ ಗೋಚರವಲ್ಲದ ಅನೇಕ ವಿಷಯಗಳು ಮಹಾಭಾರತಾದಿಗಳಲ್ಲಿವೆ, ರಾಮಾಯಣದಲ್ಲಿದೆ, ವೇದಗಳಲ್ಲಂತೂ ಸರಿಯೇ ಸರಿ. ಅವುಗಳಿಗೆ ಅನುಗುಣವಾಗಿ ಶ್ರೀಮದ್ ಆಚಾರ್ಯರು ಆರ್ಷ ಪ್ರಯೋಗ ಮಾಡಿದ್ದಾರೆ, ವೈದಿಕ ಪ್ರಯೋಗ ಮಾಡಿದ್ದಾರೆ. ತಮ್ಮ ಪರಮ ವೈದಿಕತ್ವವನ್ನು ಸಾರಿ ಹೇಳುವುದಕ್ಕಾಗಿ ಇದನ್ನು ಶ್ರದ್ಧೆಯಿಂದ, ಬರೀ ಶ್ರದ್ಧೆಯಲ್ಲ ಪರಮಶ್ರದ್ಧೆಯಿಂದ ನಂಬಿ ಸ್ವೀಕರಿಸಲೇಬೇಕಾದ ವಿಷಯ. ಆದರೆ ಶ್ರದ್ಧೆ ಇರುವಂತಹ ಆಡಿಯನ್ಸ್ ಇದನ್ನು ಸ್ವೀಕರಿಸಬಹುದು. ಶ್ರೀಮದಾಚಾರ್ಯರನ್ನು ವಾಯುದೇವರು ಅಂತ ನಂಬಿದವರು ಇದನ್ನು ಸ್ವೀಕರಿಸಬಹುದು. ಆಡಿಯನ್ಸ್ಗೆ ಎರಡು ಹಂತಗಳು. ಒಂದು, ಮಾಧ್ವವಲ್ಲದೆ ಮಾಧ್ವ ಗ್ರಂಥಗಳನ್ನು ಮೊದಲಿಗೆ ಅಧ್ಯಯನ ಮಾಡ್ತಾನೆ, ಅರ್ಥಾತ್ ಜನ್ಮತಃ ಅವನು ಮಾಧ್ವನಾಗಿರಬಹುದು, ಆಗದೇ ಇರಬಹುದು, ಇಟ್ ಡಸಂಟ್ ಮ್ಯಾಟರ್. ಆದರೆ ಮಾಧ್ವರಾಗಿ ಹುಟ್ಟಿದರು, ಮಧ್ವಾಚಾರ್ಯರ ಶಿಷ್ಯ ಮಧ್ವಾಚಾರ್ಯರು ವಾಯುದೇವರು ಎಂಬ ನಂಬಿಕೆಯನ್ನು ಹೃದಯದಲ್ಲಿ ಗಾಢವಾಗಿ ಇಟ್ಟುಕೊಂಡಿರಲೇಬೇಕು ಅಂತ ನಿಯಮವೇನಿಲ್ಲ. ತಾನೊಬ್ಬ ಅತ್ಯಂತ ಮುಕ್ತ ಮನಸ್ಸಿನ ಚಿಂತಕನ, ಒಬ್ಬ ವಿಚಾರವಂತನಾಗಿ ಸಕಲ ಇವತ್ತಿನ ಜಗತ್ತಿನ ಎಲ್ಲ ವಿಚಾರವಂತರು, ಪ್ರಜ್ಞಾವಂತರು, ಆಲೋಚನಾ ತತ್ಪರರು, ಯಾವ ಸಾಹಿತ್ಯ, ಯಾವ ವ್ಯಾಕರಣ, ಯಾವ ತರಹದ ವಾಕ್ಯಾರ್ಥದ ಶೈಲಿ,
ಇವುಗಳ ತಳಹದೆಯ ಮೇಲೆ ವಾಕ್ಯಾರ್ಥಗಳನ್ನು ಮಾಡುತ್ತಾರೆ, ಇವುಗಳ ತಳಹದೆಯ ಮೇಲೆ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡುತ್ತಾರೆ, ಅರ್ಥವನ್ನು ಮಾಡಿಕೊಡುತ್ತಾರೆ. ಎಲ್ಲ ಸಾಹಿತ್ಯಗಳ ಅರ್ಥವನ್ನು ಮಾಡಿಕೊಳ್ಳುವುದಕ್ಕೆ ಯಾವ ವ್ಯಾಕರಣದ ಅನಿವಾರ್ಯತೆ ಇದೆ? ಮಾತಿನ ವ್ಯವಹಾರಗಳನ್ನು ಮಾಡುವುದಕ್ಕೆ ಉಪಲಬ್ಧವಾದ ಯಾವ ಪಾಣಿನೀಯ ವ್ಯಾಕರಣದ ಅನಿವಾರ್ಯತೆ ಇದೆ? ಅಥವಾ ವೈದಿಕವಾದಂತಹ ಬಹುತೇಕ ಭಾಗದ ವ್ಯಾಖ್ಯಾನಗಳನ್ನು ಮಾಡಿಕೊಳ್ಳುವುದಕ್ಕೆ ಪಾಣಿನೀಯ ವ್ಯಾಕರಣದ ಅನಿವಾರ್ಯತೆ ಇದೆ? ಅಂತಹ ವ್ಯಾಕರಣದ ಬೆಳಕಿನಲ್ಲಿಯೂ, ವ್ಯಾಕರಣದ ಚೌಕಟ್ಟಿನಲ್ಲಿಯೂ ಶ್ರೀಮದಾಚಾರ್ಯರ ಪ್ರಯೋಗಗಳು ಸಾಧವಾಗಬಹುದಾ? ಇದು ಮೊಟ್ಟ ಮೊದಲಿಗೆ ಒಬ್ಬ ಮಾಧ್ವನಲ್ಲದೇ ಮಧ್ವಾಚಾರ್ಯರ ಗ್ರಂಥಗಳನ್ನು ಓದುವ ವ್ಯಕ್ತಿಯ ಮನಸ್ಸಿನಲ್ಲಿ ಬರುವಂತಹ ಶಂಕೆ. ಆ ಪ್ರಸಂಗದಲ್ಲಿ ಹೌದು, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೇಳಿದಂತಹ ಪ್ರಯೋಗಗಳು ಪ್ರಸಿದ್ಧವಾದ ವ್ಯಾಕರಣದ ಚೌಕಟ್ಟಿನಲ್ಲಿಯೂ ಅತ್ಯಂತ ಸುಬದ್ಧವಾಗಿ ಸಮಂಜಸವಾಗಿ ಹೊಂದುವುದಕ್ಕೆ ಸಾಧ್ಯ ಇದೆ ಎನ್ನುವುದನ್ನು ಸಮರ್ಥನೆ ಮಾಡಿ ಕೊಡುವಂತಹ ಮಹಾನುಭಾವರು ಶ್ರೀಮದ್ ಟೀಕಾಕೃತ. ಶಬ್ದಗಳ ಪ್ರಯೋಗವನ್ನೇ ಸಾಧುವಾಗಿ ಮಾಡಲು ಬರದ ಈ ಆಚಾರ್ಯರ ಕೃತಿಗಳಲ್ಲಿ ನಾನು ಅಧ್ಯಯನ ಮಾಡುವುದಕ್ಕಾಗಿ ಪ್ರವೇಶ ಮಾಡಬೇಕೋ ಮಾಡಬಾರದು, ಈ ಹಂತದಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ, ಅಂತಹ ವ್ಯಕ್ತಿಗೂ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಾಡಿದ ಪ್ರಯೋಗ ಇದು ಸಾಧು ಸಾಧು ತರ ಇದು ಸಾಧು ತಮ ಇದನ್ನು ಸಮರ್ಥನೆ ಮಾಡಿಕೊಟ್ಟು ಬಾ. ಶ್ರೀಮದ್ ಆಚಾರ್ಯರು ಮಾಡಿದ ಪ್ರಯೋಗಗಳಲ್ಲಿ ಯಾವುದು ಅಸಾಧು ಅಲ್ಲ, ಮಿಥ್ಯಾ ಯಾಹ ಸಾಧಕತ್ವಂತು ಪ್ರಸಿದ್ಧಂ ನಸಿದ್ಧಂ ಪ್ರತಿವಾದಿನ ಯಾಹ ಶಕ್ತಿಯಾದಿ ವಾಚ ಸಾಧಕತೆಯ ಅಭಿಪ್ರೇತಃ ತಾಸಾಂ ಸಾಧಕತ್ವ ನ ಸಮ್ಮತ. ಯಾವುದನ್ನ ಮಿಥ್ಯಾಭೂತವಾದ ವಾಕ್ಯಗಳಿಗೆ ನೀನು ಸಾಧಕತ್ವವನ್ನು ಹೇಳ್ತೀಯೋ ಅವುಗಳಿಗೆ ನಾವು ಸಾಧಕತ್ವವನ್ನು ಒಪ್ಪಿಲ್ಲ, ಮಿಥ್ಯಾ ಆದರೆ ಸಾಧಕತ್ವ ಒಪ್ಪಲಿಕ್ಕೆ ಆಗೋದಿಲ್ಲ ಅಂತ ಮೊಟ್ಟ ಮೊದಲು ಈ ಮಾತನ್ನು ಹೇಳಿ ಶ್ರೀಮದ್ ಆಚಾರ್ಯರ ಪ್ರಯೋಗ ಇದು ಸಾಧು ಅಂತ ಟೀಕಾಕೃತ್ಪಾದರು ಸಮರ್ಥನೆ ಮಾಡುತ್ತಾರೆ ಪ್ರಸಿದ್ಧದ ವ್ಯಾಕರಣ ಚೌಕಟ್ಟಿನಲ್ಲಿ. ಆಯ್ತು, ನನಗೆ ಶ್ರೀಮದ್ ಆಚಾರ್ಯರ ಪ್ರಯೋಗದ ಸಾಧುತೆಯ ಬಗ್ಗೆ ಯಾವುದೇ ಶಂಕ ಮನಸ್ಸಿನಲ್ಲಿ ಇಲ್ಲ, ನಾವು ನಂಬಿದೆ ವಿಶ್ವಾಸ ಇಟ್ಟೆ ಅಂತ ಅವನು ಹೇಳಿದರೆ ಬಾ. ಹಾಗಾದರೆ ಮಿಥ್ಯಾಯ ಅಂತೂ ಪ್ರಯೋಗ ಉಂಟು, ವಿಭಕ್ತಿ ಪ್ರತಿರೂಪಕ ಅವ್ಯಯ ಮಾಡುವುದರಲ್ಲಿ ಏನು ತಪ್ಪಿಲ್ಲ, ಮಿಥ್ಯಾಯ ಅಂತೆ ಅವ್ಯಯ ಅದನ್ನು ಟೀಕಾಕೃತ್ಪಾದರು ಹೇಳುತ್ತಾರೆ, ಹೇಳೋದಿಲ್ಲ ಅಂತಲ್ಲ. ಆದರೆ ಮೊದಲಿನ ಹೆಜ್ಜೆಯಲ್ಲ, ಮೊದಲಿನ ಹೆಜ್ಜೆಯಲ್ಲಿ ಟೀಕಾಕೃತ್ಪಾದರು ಆ ಮಾತನ್ನು ಹೇಳೋದಿಲ್ಲ. ಯಾಹ ಅಂತ ಹೇಳಿ ಪ್ರಸಿದ್ಧವಾದ ವ್ಯಾಕರಣದ ಚೌಕಟ್ಟಿನಲ್ಲಿ ಅದನ್ನ ಜೋಡಿಸಿ ಎಂತಹ ವ್ಯಕ್ತಿ ಆಗಬಹುದು, ಅವನ ಮಾತನಾಗಬಹುದು, ಪರವಾಗಿ ಆಗಬಹುದು, ಸ್ವದೇಶದವನಾಗಬಹುದು, ವಿದೇಶದವನಾಗಬಹುದು, ಯಾರೇ ಅತ್ಯಂತ ಮುಕ್ತವಾದ ಮನಸ್ಸಿನಿಂದ ಶ್ರೀಮದಾಚಾರ್ಯರ ಗ್ರಂಥಗಳನ್ನು ಅಧ್ಯಯನ ಮಾಡಲಿಕ್ಕೆ ಬಂದಾಗಲೂ ಕೂಡ ಶ್ರೀಮದಾಚಾರ್ಯರ ಗ್ರಂಥಗಳಲ್ಲಿ ಹೇಳಿದ ಪ್ರಮೇಯಗಳು ಆಳದಲ್ಲಿದ್ದು ಮೇಲೆ ಕಾಣುವುದು ಶಬ್ದ ಪ್ರಯೋಗಗಳು, ಪ್ರಮೇಯಗಳು ನಂತರ ಪ್ರಯೋಗಗಳು ಮೊದಲು. ಪ್ರಯೋಗಗಳಲ್ಲಿಯೇ ಈ ತರಹದ ಅವ್ಯವಸ್ಥೆ ಇರುವಂತಹ ಆಚಾರ್ಯರ ಪ್ರಮೇಯಗಳ ಕಥೆ ಇನ್ನೇನು ಅನ್ನುವ ಭಾವನೆ ಯಾರ ಮನಸ್ಸಿನಲ್ಲಿ ಬರಬಾರದು? ಈ ಹಿನ್ನೆಲೆಯಲ್ಲಿ ಶ್ರೀಮದ್ ಟೀಕಾಕೃತ್ಪಾದರು, ಶ್ರೀಮದ್ ಟೀಕಾಕೃತ್ಪಾದರ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಎಲ್ಲ ಮಹನೀಯರು, ಶ್ರೀಪಾದರಾಜರಿರಬಹುದು, ವ್ಯಾಸರಾಜರಿರಬಹುದು, ವಜರಾಜಿ ಶ್ರೀಪಾದಗಳವರಿರಬಹುದು, ರಾಘವೇಂದ್ರ ಸ್ವಾಮಿಗಳವರಿರಬಹುದು, ವಿದ್ಯಾಧೀಶತೀರ್ಥ ಶ್ರೀಪಾದಗಳವರಿರಬಹುದು, ಅಂದಿನಿಂದ ಇಂದಿನವರು ಶ್ರೀಮದ್ ಟೀಕಾಕೃತ್ಪಾದರನ್ನು ಆರಂಭ ಮಾಡಿಕೊಂಡು ಇವತ್ತಿನವರೆಗಿರುವ ಎಲ್ಲ ಯತಿಗಳು, ಎಲ್ಲ ವಿದ್ವಾಂಸರು, ಟೀಕಾಕಾರರು, ಟಿಪ್ಪಣಿಕಾರರು, ಶಾಪಾನುಗ್ರಹ ಸಮರ್ಥರು, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತದ ಭವ್ಯವಾದಂತಹ ಕಟ್ಟಡವನ್ನು ಭದ್ರವಾಗಿ ರಕ್ಷಣೆ ಮಾಡಿಕೊಂಡು ಅಂದಿನಿಂದ ಇಂದಿನವರೆಗೆ ಬಂದಿರತಕ್ಕಂತಹ ಎಂತೆಂತಹ ಮಹನೀಯ ವ್ಯಾಸರಾಜ, ರಘುನಾಥ ತೀರ್ಥ, ಪ್ರಭುತ್ವ ತೀರ್ಥ ಶ್ರೀಪಾದಗಳು, ವಿಜಯೇಂದ್ರರು, ವಾದಿರಾಜರು, ಶ್ರೀಪಾದರಾಜರು, ವ್ಯಾಸರಾಜರು, ಟೀಕಾಕೃತ್ಪಾದರು ಹಾಕಿದಂತಹ ರೇಖೆಯನ್ನು ರೇಖಾ ಮಾತ್ರಮಿ ಕ್ಷುಣ್ಣ
आवरावर्तन परम नवजतीय प्रजा तस्य नियंत्र निरुक्तय ಅಂದಿನಿಂದ ಇಂದಿನ ವರೆಗೆ ಶ್ರೀಮಂತಿ ಕಾಗೃತ್ಪಾದರು ಹಾಕಿದಂತಹ ರೇಖೆಯನ್ನ ಆಚೆ ಈಚೆ ದಾಟುವ ಸಾಮರ್ಥ್ಯವನ್ನ ಸಕಲ ತ್ರಿವಿಕ್ರಮ ಪಂಡಿತಾಚಾರ್ಯರು ಯಾವ ನೆಲೆಯಲ್ಲಿ ಅವತಾರ ಮಾಡಿದ್ರು, ನೆಲದಲ್ಲಿ ನಾರಾಯಣ ಪಂಡಿತಾಚಾರ್ಯರ ಅವತಾರ ಎಲ್ಲಿ, ವಾಮನ ಪಂಡಿತಾಚಾರ್ಯರ ಅವತಾರ ಯಾವ ನೆಲದಲ್ಲಿ, ಅಂತಹ ಮೂರು ಜನ ಮಹಾ ಜ್ಞಾನಿಗಳು ಮೇಧಾವಿ ಮೂರ್ಧನ್ಯರು ಶ್ರೀಮದಾಚಾರ್ಯರ ದರ್ಶನ ಪಡೆದ ಮಹಾಭಾಗ್ಯವಂತರು ಸರ್ವಮಾನ್ಯರು ಅಂತಹ ಮಹನೀಯರ ನೆಲದಲ್ಲಿಯೇ ಅವತಾರ ಮಾಡಿ ಇವತ್ತು ಜಗನ್ಮಾನ್ಯರಾಗಿರುವಂತಹ ವಾದರಾಯ ಶ್ರೀಪಾದಂಗಳವರು ಕೂಡ ಶ್ರೀಮಾನ್ ಟೀಕಾಕೃತ್ಪಾದರು ಹಾಕಿದಂತಹ ವ್ಯಾಖ್ಯಾನದ ಸರಣಿಯನ್ನ, ವ್ಯಾಖ್ಯಾನದ ಶೈಲಿಯನ್ನ ಇವತ್ತಿಗೂ ಉಲ್ಲಂಘನೆ ಮಾಡಿಲ್ಲ. ವಾಮನ ಪಂಡಿತಾಚಾರ್ಯರು ಬರೆದ ವ್ಯಾಖ್ಯಾನ, ನಾರಾಯಣ ಪಂಡಿತಾಚಾರ್ಯರು ಮಾಡಿದ ವ್ಯಾಖ್ಯಾನ, ತ್ರಿವಿಕ್ರಮ ಪಂಡಿತಾಚಾರ್ಯರು ಮಾಡಿದ ವ್ಯಾಖ್ಯಾನಗಳು ದಿವ್ಯವಾದದ್ದು, ಭವ್ಯವಾದದ್ದು, ಮಾನ್ಯವಾದದ್ದು, ಓದಿದವರೆಲ್ಲರೂ ಧನ್ಯರು. ಇದರೊಳಗೆ ಎರಡು ಮಾತಿಲ್ಲ, ಸಂಶಯವಿಲ್ಲ, ಸಂಶಯವಿಲ್ಲ. ಅದರ ಬಗ್ಗೆ ಚಕಾರ ಇಲ್ಲ. ಅತ್ಯಂತ ಸುಂದರವಾದ ವ್ಯಾಖ್ಯಾನ. ಯಾರ ವಾಯಿಸ್ತದೆ ಇವತ್ತು ನಮಗೆ ಮಂತ್ರ, ಯಾರ ಸುಮಧ್ವ ವಿಜಯ ಇದು ನಮಗೆ ಪರಮ ಮಾಂಗಲ್ಯ. ಅಂತಹ ಮಹನೀಯರು ಅವರ ಶಿಷ್ಯರಾದ ವಾಮನ ಪಂಡಿತಾಚಾರ್ಯರ ಬರೆದ ವ್ಯಾಖ್ಯಾನವಂತೂ ಪ್ರಮೇಯಗಳ ಪುಂಜ, ಪ್ರಮೇಯಗಳ ಸಾರ. ಅದರ ಬಗ್ಗೆ ಯಾವುದೇ ವಿಧವಾದ ಚಕಾರವನ್ನು ಎತ್ತುವಂತಹ ಭಾವನೆ ಮನಸ್ಸಿನ ಮೂಲೆಗಳಿಗೆ ಹುಡುಕಿದರೂ ಸಿಗುವುದಕ್ಕೆ ಸಾಧ್ಯ ಇಲ್ಲ. ಅಷ್ಟು ನಿಷ್ಕಲ್ಮಶವಾದ ಭಾವನೆಯಿಂದ ನಾವು ಕೊಂಡಾಡುತ್ತೇವೆ. ಆದರೆ ವ್ಯಾಕರಣಗಳ ಪರಿಚಯವಿಲ್ಲದ ಕಾರಣ, ಮೂಲ ಪಾಠಗಳ ಅನುಪಲಬ್ಧಿಯ ಕಾರಣ, ಟೀಕಾಕೃತ್ಪಾದರು ಅಥವಾ ಅವರ ಪರಂಪರೆಯ ಅನೇಕ ಜನ ವ್ಯಾಖ್ಯಾನಕಾರರು ಅಜ್ಞಾನ ಮೂಲಕವಾಗಿ ಈ ತರಹದ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ ಅಂತ ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ನಾವು ಅರ್ಥ ಮಾಡಿಕೊಳ್ಳುವುದು ಸರಿಯಲ್ಲ. ಗೋವಿಂದಾಚಾರ್ಯರ ಪ್ರತಿಯೊಂದು ಅಭಿಪ್ರಾಯಕ್ಕೂ ನನ್ನ ಭಿನ್ನಾಭಿಪ್ರಾಯವನ್ನು ನಾನು ಹೇಳ್ತಾ ಇಲ್ಲ. ಎಷ್ಟೋ ವಿಷಯಗಳ ಬಗ್ಗೆ ಪೂರ್ಣವಾದ ಸಹಮತಿ ಇದೆ, ಆದರೆ ಭಿನ್ನಾಭಿಪ್ರಾಯ ಜನರ ಮನಸ್ಸಿನಲ್ಲಿ ಅವರ ರಾಜ್ಯದಿಂದ ಏನಾದರೂ ಹೀಗೆ ಅರ್ಚನೆ ಆಗಬಹುದು. ಹಾಗಾದರೆ ಎಲ್ಲೆಲ್ಲಿ ಪ್ರಸಿದ್ಧ ವ್ಯಾಕರಣದ ಚೌಕಟ್ಟಿನಲ್ಲಿ ಟೀಕಾಕೃತ್ಪಾದರು ಶ್ರೀಮದಾಚಾರ್ಯರ ಅನುವ್ಯಾಖ್ಯಾನಾದಿಗಳಲ್ಲಿರುವ ಪ್ರಯೋಗಗಳನ್ನು ಹೊಂದಿಸುವ ಪ್ರಯತ್ನ ಮಾಡಿದ್ದಾರೆ, ಇದೆಲ್ಲವೂ ಕೂಡ ಅನವಶ್ಯಕ, ಅನಗತ್ಯವಾದದ್ದು. ಈ ತರಹ ಭಾವನೆ ಜನರ ಮನಸ್ಸಿನಲ್ಲಿ ಮೂಡಿದರೆ ಅದರ ಬಗ್ಗೆ ಸ್ಪಷ್ಟೀಕರಣವನ್ನು ನೀಡಿ ಶ್ರೀಕೃಷ್ಣ ಪರಮಾತ್ಮನ ಭಕ್ತಾಗ್ರೇಸರನ ಬಗ್ಗೆ ಬಂದ ತಪ್ಪು ತಿಳುವಳಿಕೆಯನ್ನು ಪರಿಹರಿಸಿ ಶ್ರೀಕೃಷ್ಣನ ಸೇವೆಯನ್ನು ಕೃಷ್ಣಾಷ್ಟಮಿಯನ್ನು ಮಾಡಬೇಕು ಅನ್ನೋದು ಒಂದೇ ಒಂದು. ಹೀಗಾಗಿ ಇಂತಹ ಇನ್ನೊಮ್ಮೆ ಈ ಮಾತನ್ನು ಸ್ಪಷ್ಟ ತಿಳಿದುಕೊಳ್ಳಿ, ವ್ಯಕ್ತಿಶಃ ಗೋವಿಂದಾಚಾರ್ಯರ ಬಗ್ಗೆ ಅತ್ಯಂತ ಅಭಿಮಾನವಿದೆ, ಅವರು ಮಾಡಿದ ಸಂಶೋಧನೆಯ ಬಗ್ಗೆ ಗೌರವ ಇದೆ, ಅವರಿಗಿರುವಂತಹ ಅಭಿಪ್ರಾಯದ ಬಗ್ಗೆ ನನಗೆ ಸ್ಪಷ್ಟ ಕಲ್ಪನೆ ಇದೆ. ಜನ ಇದನ್ನು ಹೀಗೆ ತಪ್ಪು ತಿಳಿಯಬಹುದು ಅಂತ ನನಗನ್ನಿಸ್ತು. ಯಾಕೆ ಅಂದರೆ ಇಲ್ಲಿ ವ್ಯಾಕರಣ ಓದಿದವರು ಬಹಳ ಯಾರಿಲ್ಲ, ವಿದ್ವಾಂಸರು ಕೆಲವರಿದ್ದಾರಷ್ಟೇ. ಹಿಂದೆ ಕುಳಿತವರಿಗೆ ಇದೂ ಗೊತ್ತಿಲ್ಲ, ಯಾವುದು ಕಾಶಕರ್ಸನೆ, ಏನು ಆಪಿಷದೆಯೇ, ಭರದ್ವಾಜರೇ ಅಥವಾ ಮಹಾವ್ಯಾಕರಣ ಏನು, ಕಾಶಿಕೆ ಏನು, ಕೌಮುದಿ ಏನು, ಏನೂ ಪರಿಚಯವಿಲ್ಲದ ಇದ್ದ ಜನ ಒಟ್ಟು ಹಾಗಾದರೆ ಪ್ರಸಿದ್ಧ ವ್ಯಾಕರಣ ಅರೇಕಗಳಿಗೆ ಸರ್ವಮೂಲ ತತ್ವಪ್ರಕಾಶಿತ ಸುಧಾದಿ ಗ್ರಂಥಗಳ ಪಾಠ ಪ್ರವಚನಗಳನ್ನು ಓದುವ ಗೃಹಸ್ಥರು ಇವತ್ತು ಸಾಕಷ್ಟು ಜನ ಆಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಎಲ್ಲಾದರೂ ಪ್ರಸಿದ್ಧ ವ್ಯಾಕರಣಕ್ಕೆ ಅನುಗುಣವಾಗಿ ಟೀಕಾಕೃತ್ಪಾದರು ವ್ಯಾಸರಾಜರು ವಾದರಾಜರು ಇವರೆಲ್ಲ ಹೊಂದಾಣಿಕೆಯನ್ನು ಮಾಡಿ ತೋರಿಸುವ ಪ್ರಸಂಗ ಬಂದಾಗ ಅವತ್ತು ಗೋವಿಂದಾಚಾರ್ಯರು ಹೇಳಿದ್ರು, ಹೌದು ಹಾಗಾದರೆ ಇಷ್ಟೆಲ್ಲ ತಲೆ ಬಿಸಿ ಮಾಡಿಕೊಳ್ಳುವ ಕೆಲಸವಿಲ್ವೋ ಏನೋ, ಇದೆಲ್ಲ ಮಹಾವ್ಯಾಕರಣಕ್ಕೆ ಅನುಗುಣವಾಗಿ ಶ್ರೀಮದ್ ಆಚಾರ್ಯರು ಮಾಡಿದ್ದಾರೆ ಅಂತ ಕೈಯೆತ್ತಿ ನಮಸ್ಕರಿಸಿದರೆ ಸಾಕು ಅಂತನ್ನುವ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಬರುವುದು ಬೇಡ ಅನ್ನೋ ಒಂದೇ ಕಾರಣಕ್ಕೆ ನಾನು ಸ್ಪಷ್ಟೀಕರಣೆಯನ್ನು ನೀಡಿದ್ದೇನೆ. ನಮ್ಮ ಶ್ರೀಮದಾಚಾರ್ಯರ ಪ್ರಯೋಗಗಳನ್ನ ಮಾತ್ರನಲ್ಲದೆ ನೋಡ್ತೀಯ ಬಾ, ಅತ್ಯಂತ ಸಾಧವಾದದ್ದು ಅಂತ ಪ್ರಸಿದ್ಧ ವ್ಯಾಕರಣದಿಂದ ಸಮರ್ಥನೆ ಮಾಡಿ ತೋರಿಸ್ತೇನೆ. ಮಾತ್ರನಾಗಿ ಅವರ ವಾಯುದೇವರು ಅನ್ನುವ ಶ್ರದ್ಧೆಯಿಂದ ನೋಡ್ತೀಯ ಬಾ, ಇದೆಲ್ಲವೂ ಮಹಾವ್ಯಾಕರಣಕ್ಕೆ ಅನುಗುಣವಾಗಿ ಮಾಡಿದ್ದು. ಕೆಲವು ಕಡೆಗೆ ವೈದಿಕವಾದ ಪ್ರಯೋಗ, ಆರ್ಷ ಪ್ರಯೋಗ, ಇತಿಹಾಸ ಪುರಾಣಗಳಿಗಾಗಿ ಅವುಗಳಿಗೆ ಅನುಗುಣವಾಗಿ ಮಾಡಿದ ಪ್ರಯೋಗ, ಆ ಸಮಾಧಾನಗಳನ್ನು ಹೇಳುವುದಕ್ಕೆ ಸಿದ್ಧ, ಎರಡೂ ಇದೆ. ಈ ತರಹದ
ಎಲ್ಲ ರೀತಿಯ ಸಾಧುತ್ವವನ್ನು ತಿಳಿಸಿಕೊಡುವಂತಹ ದಿವ್ಯವಾದ ಭವ್ಯವಾದ ಸರ್ವ ಮಾನ್ಯವಾಗಬೇಕು ಸರ್ವಮೂಲ ಎಂಬ ಗ್ರಂಥ ಸರ್ವಮೂಲ ಗ್ರಂಥಗಳು ಎಂಬ ಹೆಬ್ಬಯಕೆಯಿಂದ ಟೀಕಾಕೃತ್ಪಾದರು ಮಾಡಿರತಕ್ಕಂತಹ ಸೇವೆ ಇದು ಅವರ್ಣನೀಯ 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 ಅನಿತರ ಸಾಧಾರಣ ಅನೇಕ ಪಾಠಭೇದಗಳು ಸುಂದರವಾದ ಪಾಠಗಳು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಸಾಕ್ಷಾತ್ ಶಿಷ್ಯ ಋಷಿಕೇಶ ತೀರ್ಥ ಶ್ರೀಪಾದಂಗಳವರು ಪರಮಮಾನ್ಯರು